ಆಸೆಯೇ ದುಃಖಕ್ಕೆ ಮೂಲ. ಬುದ್ಧ ಹೇಳಿದ್ದೇನು ಗೊತ್ತಾ, ಯಾವುದರಿಂದ ದುಃಖ ಬರುತ್ತೋ ಅದೆಲ್ಲ ಒಳ್ಳೇದಲ್ಲ ಅಂತ. ನೋವಿನಿಂದ ದುಃಖ ಬರುತ್ತೆ, ನೋವು ಒಳ್ಳೇದಲ್ಲ. ಯಾರನ್ನಾದ್ರೂ ನಾವು ಪ್ರೀತಿ ಮಾಡಿದ್ರೆ ಅವ್ರಿಗೆ ನೋವಾದರೆ ನಮಗೆ ದುಃಖ ಬರುತ್ತೆ, ಅದರಿಂದ ಅದು ಒಳ್ಳೇದಲ್ಲ. ಅದೇನೋ ನಿಜವಾದ ಪ್ರೀತಿ ಅಂದರೆ ಏನು ಗೊತ್ತಾ, ನೋವು ಬರದೇ ಇರೋದು ಅಂತ ಅರ್ಥ. ಯಾರ ಸ್ನೇಹ ಮಾಡೋದ್ರಿಂದ, ಯಾರ ಪ್ರೀತಿ ಮಾಡೋದ್ರಿಂದ ನಮಗೆ ನೋವು ಬರೋದಿಲ್ಲವೋ ಅದು ನಿಜವಾದ ಪ್ರೀತಿ. ಯಾರನ್ನ ಪ್ರೀತಿ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ದುಃಖವೇ ಸಿಗ್ತಾ ಇರುತ್ತೋ ಅದು ಪ್ರೀತಿ ಅಲ್ಲ, ಅದು ಅದು ರಾಂಗ್. ನಿಮ್ಮ ಜೀವನದ ಅತಿ ದೊಡ್ಡ ಮಿಸ್ಟೇಕ್ ಅದು. ತುಂಬ ಕಷ್ಟಪಡ್ತಾ ಇರ್ತಾರೆ ಪ್ರೀತಿ ಮಾಡಿಬಿಟ್ಟು, ಅದು ಒಳ್ಳೇದಲ್ಲ ಅದು. ಅದಕ್ಕೆ ಯಾರನ್ನ ಪ್ರೀತಿ ಮಾಡಿದ್ರೆ ನೋವು ಸಿಗೋದಿಲ್ವೋ, ಯಾರನ್ನ ಪ್ರೀತಿ ಮಾಡಿದ್ರೆ ದುಃಖ ಸಿಗೋದಿಲ್ವೋ, ಅಂಥವ್ರನ್ನ ಪ್ರೀತಿ ಮಾಡ್ಬೇಕು ನೀವು. ಯಾರದು? ಜಗತ್ತು, ದೇವರು. ದೇವರು ಬಿಟ್ಟರೆ ಯಾರು ಇಲ್ವೋ ಈ ಜಗತ್ತಲ್ಲಿ ದೇವ್ರನ್ನ ಪ್ರೀತಿ ಮಾಡ್ರು? ದೇವ್ರಂದ್ರೆ ಯಾರು? ಎಲ್ಲಿರ್ತಾನೆ? ಎಲ್ಲರೊಳಗೂ ಇರ್ತಾನೆ. ಅದರಿಂದ ಎಲ್ಲರನ್ನೂ ಪ್ರೀತಿ ಮಾಡಿ. ಮರದೊಳಗಿರ್ತಾನೆ, ಗಿಡದೊಳಗಿರ್ತಾನೆ, ಪ್ರಾಣಿಗಳೊಳಗೆ, ಸರ್ವಭೂತಾನಿ ಭೂತಾನಿ ಅಂತಿ ಭೂತೇಜ್ಜ. ಅವನು ಭೂತ ಎಲ್ಲದರೊಳಗೂ ಇದ್ದಾನೆ. ಬಂಗಾರನ ಪ್ರೀತಿ ಮಾಡ್ರೋ ಉಂಗುರನಲ್ಲ, ಬಂಗಾರನ ಪ್ರೀತಿ ಮಾಡ್ರೋ ಜುಮ್ಕಿನಲ್ಲ, ಬಂಗಾರನ ಪ್ರೀತಿ ಮಾಡ್ರೋ ಚೈನಲ್ಲ, ಎಲ್ಲ ಆಭರಣಗಳಲ್ಲಿರುವಂತಹ ಬಂಗಾರನ ಪ್ರೀತಿ ಮಾಡ್ರು. ನಿಮ್ಮ ಬಂಗಾರ, ನಿಮ್ಮ ಹತ್ರ ಇರೋ ಚೈನು ಹೋದರೆ ವಿಲ ವಿಲ ನೋವಾಗುತ್ತೆ, ಒದ್ದಾಡ್ತೀರಿ. ಪಕ್ಕದಲ್ಲಿರೋರ ಚೈನ್ ಕಳೆದೋದ್ರೆ ಅಯ್ಯಾ ನಮ್ದೆಲ್ಲ ಬಿಡು ಅಂತ ಹೋಗ್ತೀವಿ, ಅದು ಪ್ರೀತಿ ಅಲ್ಲ ಅದು. ಬಂಗಾರ ಹೋದರೆ ಈ ಬಂಗಾರ ಹೋಯ್ತಲ್ಲ ದುಃಖ, ಯಾಕೆಂದರೆ ಬಂಗಾರದಿಂದ ಭೂಮಿ ಸುತ್ತುತ್ತಾ ಇದೆ ತನ್ನ ಅಕ್ಷದ ಮೇಲೆ ತಾನು. ನಾವು ಆ ಭೂಮಿ ಸುತ್ತುವುದಕ್ಕೆ ಬಳಸ್ತಾ ಇರೋ ಬಂಗಾರನ ಭೂಮಿಯ ಗರ್ಭದಿಂದ ಹೊರಗಡೆ ತೆಗೆದು ಭೂಮಿ ಸುತ್ತಲು ತೊಂದರೆ ಆಗುವಂಗೆ ಮಾಡ್ತಾ ಇದ್ದೀವಿ. ಅಂದರೆ ಪೆಟ್ರೋಲ್ನಿಂದ ಗಾಡಿ ನಡೀತಾ ಇರುತ್ತೆ, ಆ ಪೆಟ್ರೋಲ್ನೇ ಹೊರಗಡೆ ತೆಗೆದು ಬಿಡೋದು. ಆವಾಗ ಗಾಡಿ ನಡೆಯೋದು ನಿಂತೋಗುತ್ತೆ, ಆವಾಗ ನಾವೇ ಕುಸಿದು ಬಿದ್ದು ಸಾಯ್ತೀವಿ. ಇದು ಭೂಮಿಯೊಳಗೆ ಬಂಗಾರ ಏನಕ್ಕಿಟ್ರು ದೇವರು ಅಂದರೆ ಭೂಮಿಯ ಶಕ್ತಿಯನ್ನು ಪ್ರಚೋದನೆ ಮಾಡೋದಕ್ಕೆ, ಭೂಮಿ ತನ್ನ ಅಕ್ಷದ ಮೇಲೆ ತಾನು ಸುತ್ತಲಿಕ್ಕೆ. ಯಾವುದೇ ಒಂದು ಸುತ್ತಲೂ ಎನರ್ಜಿ ಬೇಕು, ಎಲೆಕ್ಟ್ರಿಸಿಟಿ ಬೇಕು ಅಥವಾ ಪೆಟ್ರೋಲ್ ಬೇಕು. ಆದರೆ ಭೂಮಿ ಸುತ್ತಲೂ ಏನೋ ಒಂದು ಎನರ್ಜಿ ಬೇಕಲ್ಲೇನೋ, ಅದೇ ಬಂಗಾರ. ನೀವು ಕೇಳ್ಬೋದು ಹೆಂಗೆ ಅಂತ. ಭೂಮಿಯ ಕ್ರಸ್ಟ್ ಅಂದರೆ ಗರ್ಭ ಇದೆ, ಭೂಗರ್ಭದಲ್ಲಿ ಕ್ರಸ್ಟ್ ಇದೆ ಅಂದರೆ ಕಂಟಿನ್ಯೂಸ್ ಸೂರ್ಯನಷ್ಟೇ ಬಿಸಿಯಾದ ಒಂದು ಶಾಖ ಇದೆ. ಬಂಗಾರ ಅಂದರೆ ಏನು ಅಂದರೆ ಎಷ್ಟು ಸುಟ್ಟರೂ ಅದು ಕರಗೋದಿಲ್ಲ. ಅದಕ್ಕೆ ಅಕ್ಕಸಾಲಿಗರು ಬಂಗಾರವನ್ನು ಸುಡ್ತಾರೆ, ಅದರಲ್ಲಿರೋ ಗಲೀಜೆಲ್ಲ ಸುಟ್ಟೋಗಿ ಬಂಗಾರ ಮಾತ್ರ ಉಳಿಯತ್ತೆ. ಹಾಗೆ ತಾನು ಸುಟ್ಟರೂ ಸುಡದ ದೇವರು, ಸುಟ್ಟರೂ ಸುಡಿದವನು ಸುಡುವುದಲ್ಲಿಂದ ಅಂತ ಹಾಡಿದೆಯಲ್ಲ ಹಂಗೆ, ಯಾವುದು ಸುಟ್ಟರೂ ಸುಡೋದಿಲ್ವೋ ದೇವರು ಅದು ಬಂಗಾರ. ಅರ್ಥ ಮಾಡ್ಕೊಳ್ಳಿ. ಒಳಿತಾಗಲಿ ಅಹೋರಾತ್ರ.